हाय फ्रेंड्स, वेलकम बैक टू मई चानल। फ्रेंड्स, नानीवत निम्हे हसी मविनकायन उपयोगको उपिनकायन योदी तुम ईजी अति कड़मे समय टेस्टी उपिनकायन नहीं मद्वे मन स्टैल नानूमी तोर्ता नोड़ोदे रीतिया इंग्रीडियेंट्स बेंत नानी वन तल्सकोड़ी मोदी नानू उविनकायन हिटकीन रीति ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಚ್ಚಕಾರ ಪುಡಿ ಮತ್ತೆ ಉಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ನಾನು ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ, ಸಾಸಿವೆನ ಹುರಿದು ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ. ಸೋ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗುತ್ತೆ. ಇದರ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ಸಲ ಈ ರೀತಿ ನೀವು ಕೂಡ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿನ ಹಾಕೊಂಡೆ. ನೆಕ್ಸ್ಟ್ ಈಗ ಸಾಸಿವೆನ ಹಾಕೊಂಡೆ, ಹುರಿದು ಇಟ್ಕೊಂಡಿದ್ದೀನಿ ನಾನು ಸಾಸಿವೆನ, ಮತ್ತು ಮೆಂತ್ಯನ ಹುರಿದು ಇಟ್ಕೊಂಡಿರೋದನ್ನು ಹಾಕಿದೆ. ಈಗ ಉಪ್ಪನ್ನ ಹಾಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಏನಕ್ಕೆ ಅಂದರೆ ಹುಳಿ ಮಾವಿನಕಾಯಿನ ನಾವು ತಗೊಂಡಿರೋದು ಅದಕ್ಕೆ. ಈಗ ಅಚ್ಚಕಾರ ಪುಡಿನ ನಾನು ಹಾಕೊಳ್ತಿದ್ದೀನಿ, ಖಾರ ಕೂಡ ಜಾಸ್ತಿನೇ ಬೇಕಾಗುತ್ತೆ. ನಾನು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ದಲೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು. ಫುಲ್ ನೈಸ್ ಏನು ಮಾಡೋದಕ್ಕೆ ಹೋಗಬೇಡಿ, ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ನಾನೊಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನಾನು ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಕೇಳಿಸ್ತಿದ್ರೆ ಸಾರಿ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಇಲ್ಲಿ, ಅದಕ್ಕೆ ಮಳೆ ಬರೋ ಆಗಿದೆ. ನಾನು ಒಗ್ಗರಣೆಗೆ ಎಣ್ಣೆ ಹಾಕಿ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ನೀವು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡ್ರೆ ಈ ಉಪ್ಪಿನಕಾಯಿ ಮಾಡೋದು ಜಸ್ಟ್ 10 ನಿಮಿಷ ಸಾಕಾಗುತ್ತೆ. ನಾನೀಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡೆ ಒಗ್ಗರಣೆಗೆ. ಇನ್ಸ್ಟೆಂಟಾಗಿ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು. ಈ ಉಪ್ಪಿನಕಾಯಿನ ನೀವು ಫ್ರಿಡ್ಜಲ್ಲಿ ಇಡ್ದಲೇ 15 ದಿವಸದವರೆಗೂ ಹಾಗೆ ಇಟ್ಕೊಳ್ಬೋದು. ಫ್ರಿಡ್ಜಲ್ಲಿ ಏನಾದರೂ ಇಡ್ತೀವಿ ಅಂದರೆ 1 ತಿಂಗಳವರೆಗೂ ಹಾಗೆ ಇಡಬಹುದು. ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಈ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ. ಈಗ ನಾನು ಇದನ್ನು ಫುಲ್ ಹಾಕಿದ್ದೀನಿ, ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ನಾನು ಗ್ರೈಂಡ್ ಮಾಡಬೇಕಾದ್ರೆ ನೀರನ್ನ ಉಪಯೋಗಿಸಿಲ್ಲ. ಈಗ ನಾನು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಇದು ಕರಿ ರೀತಿ ಬರಬೇಕು, ಜಾಸ್ತಿ ತೆಳು ಆಗಬಾರ್ದು. ಇಷ್ಟು ನೀರು ಸಾಕಾಗುತ್ತೆ, ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಇದು ಚಟ್ನಿ ಅದದಲ್ಲಿದೆ. ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಹುರಿದೆ ಎಣ್ಣೆ ಒಳಗಡೆ ಈ ಮಸಾಲೆನ. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋ ಮಾವಿನಕಾಯಿನ ಹಾಕ್ಕೊಳ್ತಿದ್ದೀನಿ. ನಾನು ತೀರ ದಪ್ಪದಾಗಿ ಕಟ್ ಮಾಡಿಲ್ಲ, ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ನಾನೀಗ ಮಾವಿನಕಾಯಿನ ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಇದು ಹಸಿ ಮಾವಿನಕಾಯಿ ಆಗಿರೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಬೇಕು. ನೀವು ಇದನ್ನು ಇನ್ಸ್ಟೆಂಟಾಗಿ ಕೂಡ ಉಪಯೋಗಿಸ್ಕೊಳ್ಬಹುದು, ಮಡ್ಗಿ 1 ದಿನ 2 ದಿನ ಆಮೇಲೆ ತಿನ್ನೋ ಅವಶ್ಯಕತೆ ಏನಿಲ್ಲ.
ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ತಿನ್ಬೋದು. ಸ್ವಲ್ಪ ಬಾಡಿಸ್ಕೊಳ್ಬೇಕಷ್ಟೇ ಎಣ್ಣೆ ಒಳಗಡೆ ಮಾವಿನಕಾಯಿ ಮತ್ತು ಮಸಾಲೆನೆಲ್ಲ. ಇದು ಆರಿದ ಮೇಲೆ ಒಂದು ಏರ್ ಟೈರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀವು ಇಡಬಹುದು. ಒಟ್ಟಿನಲ್ಲಿ ನೀವು ಇದನ್ನು ಮಡಗೋದಕ್ಕೆ ಫ್ರಿಡ್ಜ್ ಇಲ್ಲದಲೇ 15 ದಿವಸದವರೆಗೂ ಮಡ್ಕೊಳ್ಬೋದು ಅಷ್ಟೇ. ಫ್ರಿಡ್ಜ್ ಇದ್ದರೆ 1 ತಿಂಗಳವರೆಗೂ ಮಡಿಕೊಳ್ಬೋದು. ಏನಕ್ಕೆ ಅಂದರೆ ಇದು ಹಸಿ ಮಾವಿನಕಾಯಿದು, ಅದಕ್ಕೋಸ್ಕರ. ನೀರೆಲ್ಲ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ, ಹಾಗೇನಾದರೂ ಮಾಡಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಮದುವೆ ಮನೆ ಶೈಲಿಲಿ ಈ ರೀತಿ ಮಾಡ್ತಾರೆ. ಸೊ ನಾನು ಇದನ್ನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಮಾವಿನಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ನೋಡೋದಕ್ಕೆ ನೋಡಿ ಈ ರೀತಿ ಕಾಣುತ್ತೆ. ಸೊ ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.